ಹೆಂಗ್ ಸೆಲೆಬ್ರೇಟ್ ಮಾಡಕ್ಕಾಗುತ್ತೆ ಅಂತ ಆ ಲೈನು ನೀವು ಸಿನಿಮಾದಲ್ಲಿ ಇಡಬೇಕಾಗಿತ್ತು ಸರ್. ಪುಕ್ಸಟ್ಟೆ ಸಿಗೋ ಕನಸನ್ನಾದ್ರೂ ನಾವು ದೊಡ್ಡದಾಗಿ ಕಾಣಬೇಕು ಅಂತ. ಸರ್ ಇವತ್ತು ಆ ಕನಸು ಕಂಡ್ರು. ಈ ಸಿನಿಮಾ ಎಷ್ಟು ಹಿಟ್ ಆಗಿದೆ ಅಂದ್ರೆ ನಾನು ಕಂಟಿನ್ಯೂಸ್ ಆಗಿ 3 ಟೈಮ್ಸ್ ನೋಡಿದೆ. ನಾನು ನೋಡಿದಾಗ ಥಿಯೇಟರ್ ಅಲ್ಲಿ ರೆಸ್ಪಾನ್ಸ್ ನೋಡ್ತಿದ್ದೆ, ಅದ್ಭುತವಾದ ಪ್ರತಿಕ್ರಿಯೆ ಸರ್. ಕರ್ನಾಟಕದ 7 ಕೋಟಿ ಕನ್ನಡಿಗರು ಮನಸ್ಫೂರ್ತಿಯಾಗಿ ಈ ಸಿನಿಮಾನ ಆಶೀರ್ವದಿಸಿದ್ದಾರೆ ಸರ್. ನಾನು ಗಮನಿಸಿದ್ದು ಇಂಥ ಒಂದು ಯೂನಿಟಿ ಒಂದು ಸಿನಿಮಾಗೆ ನನಗೆ ಬಂದು ಗೊತ್ತಿರಲಿಲ್ಲ ಸರ್. ಬಟ್ ಈ ಸಿನಿಮಾಗೆ 7 ಕೋಟಿ ಕನ್ನಡಿಗರು ಆಶೀರ್ವದಿಸಿದ್ದಾರೆ. ಇದು ನಮ್ಮ ಕನ್ನಡಕ್ಕೆ ಎಂಥ ಡೆವಲಪ್ಮೆಂಟು ಅಂದರೆ, ಜ್ಞಾನಪೀಠ ಪ್ರಶಸ್ತಿ ಬಂದಾಗ ಕುವೆಂಪು ತಗೊಂಡಾಗ ದೇಶ ನಮ್ಮ ಕಡೆ ನೋಡಿತ್ತು. ನಂತರ ವಿಶ್ವೇಶ್ವರಯ್ಯನವರು ಭಾರತ ರತ್ನ ತಗೊಂಡಾಗ ಈ ದೇಶ ನಮ್ಮ ಕಡೆ ನೋಡಿತ್ತು. ಇವತ್ತು ಇಂಥ ಸಿನಿಮಾಗಳು ಬಂದು ಎಂಟೈರ್ ದೇಶ ಪ್ರಪಂಚ ನಮ್ಮ ಕಡೆ ನೋಡ್ತಿದ್ದಾರೆ. ಇದಕ್ಕೆ ಒಂದು ಪ್ರಶಾಂತ್ ನೀಲ ಒಂದು ಚಂದಿರೋರು ನಮ್ಮ ಉಪ್ಪಿ ಸರಿಯಿಂದ ಸಾಧ್ಯ ಇಲ್ಲ, ಇದು ಇಂಡಸ್ಟ್ರಿ ಎಲ್ಲ ಸಾಧ್ಯ ಇದೆ. ಬಟ್ ಆದರೆ ಅಲ್ಲೆಲ್ಲರ ಆಶೀರ್ವಾದ ಇವತ್ತು ನಮ್ಮ ಉಪ್ಪಿ ಸರ್, ನಮ್ಮ ಚಂದ್ರು ಸರ್. ಇನ್ನೊಂದು ವಿಚಾರ ಹೇಳಬೇಕು ಸರ್, ನಿಮ್ಮ ಆ್ಯಕ್ಷನ್ ಅಂತೂ ಅದ್ಭುತ ಸರ್. ಆ ಸಿನಿಮಾದಲ್ಲಿ ಜನರ ರೆಸ್ಪಾನ್ಸು ಅದು ನೋಡ್ತಿದ್ರೆ ಭಾಳ ಖುಷಿಯಾಗುತ್ತೆ. ಒಂದು ದೇವಸ್ಥಾನ ಬಾಗಿಲು ಹಾಕಿದ್ರು ಸರ್, ದೇವರು ಕಲ್ಲಿಂದಾಗಿತ್ತು, ನೆಲದಿಂದನೂ ಕಲ್ಲಿಂದಾಗಿತ್ತು. ಕೆಳಗಡೆ ಇರೋ ಕಲ್ಲು ದೇವ್ರ ಕಲ್ಲನ್ನ ಕೇಳ್ತಂತೆ, ದೇವ್ರೆ ಒನ್ಸ್ ಅಪಾನ್ ಎ ಟೈಮ್ ಇಬ್ಬರು ಕಲ್ಲು, ಆದರೆ ನಿಮ್ಗೆ ಇವತ್ತು ಪೂಜೆ ಮಾಡ್ತಾರೆ ಅಭಿಷೇಕ ಮಾಡ್ತಾರೆ ನನ್ನ ಕಲ್ಲಲ್ಲಿ ತುಳಿತಾರೆ ಅಂತ. ಆ ದೇವ್ರ ಕಲ್ಲು ಹೇಳ್ತಂತೆ, ಮಗನೇ ಅವತ್ತು ಶಿಲ್ಪಿ ಕೆತ್ತಕ್ಕೆ ಬಂದಾಗ ಒಂದೇಟು ನಿಮ್ಗೆ ಬೀಸಾದೆ, ಎಷ್ಟೇ ತಿಂದಿದ್ರೆ ಇವತ್ತು ಈ ರೇಂಜಿಗೆ ಬಂದಿರಬೇಕು ಅಂತ. ಅಂತ ಎಷ್ಟು ಪೆಟ್ಟುಗಳು ಬಿದ್ದಿದ್ರೆ ಒಬ್ಬ ಕೇಶವರದ ಕುಡಿ ಇವತ್ತು ಜಗತ್ತಿನ ಪ್ಯಾನ್ ಇಂಡಿಯಾ ಸಕ್ಸಸ್ಫುಲ್ ಡೈರೆಕ್ಟರ್ ಆಗ್ತಾರೆ. ಹ್ಯಾಟ್ಸ್ ಆಫ್ ಚಂದ್ರು ಸರ್. ನಿಮ್ಮ ಕಷ್ಟ ನಾನು ನೋಡಿದ್ದೀನಿ. ಈ 4 ಸುಮ್ಮನೆ ಎಲ್ಲ ಒಂದು ಸಿನಿಮಾ ಸಕ್ಸಸ್ಫುಲ್ ಮಾಡೋದು, ಬ್ಲ್ಯಾಕ್ ಬಸ್ಟರ್ ಹಿಟ್ ಆಗೋದು, ನಿಮ್ಮ ನಿದ್ದೆ ಕೆಟ್ಟ ರಾತ್ರಿಗಳು, ನಿಮ್ಮ ಸ್ಟ್ರಗಲ್ಲು, ನಿಮ್ಮ ಕಣ್ಣೀರು, ನಿಮ್ಮ ಪೈನು, ವಿಶೇಷವಾಗಿ ಒಂದು ನಮ್ಮ ಜಿಲ್ಲೆಯ ಪ್ರತಿಭೆ ಇವತ್ತು ಈ ಮಟ್ಟಕ್ಕೆ ಬೆಳೆದಿದೆ ಅಂದರೆ ಭಾಳ ಖುಷಿಯಾಗುತ್ತೆ ಸರ್. ನಿಮ್ಮ ಜರ್ನಿಯಲ್ಲಿ ನಾವು ಟ್ರಾವೆಲ್ ಮಾಡೋದೇ ನಮ್ಮ ಸೌಭಾಗ್ಯ. ನಂತರ ನಮ್ಮ ಒಪ್ಪಿ ಸರ್ ಡೈರೆಕ್ಟರ್ಸ್ ಕ ಡೈರೆಕ್ಟರ್ ಮೋಸ್ಟ್ಲಿ ಬುದ್ಧಿವಂತಿಕೆನ ಡಿಕ್ಷನರಿಯಲ್ಲಿ ನೋಡ್ಬೇಕಾಗ, ಒಂದ್ಸಲ ಅವ್ರು ನೋಡಿದ್ರೆ ಸಾಕು. ಈ ಜನರೇಷನ್ಗೆ ಬುದ್ಧಿವಂತಿಕೆ ಅಂದರೆ ಏನು ಅಂದರೆ ಒಂದ್ಸಲ ಉಪ್ಪಿ ಸರ್ ಫೋಟೋ ತೋರಿಸ್ಬಿಟ್ರೆ ಸಾಕು, ಇಲ್ಲ ಡಿಕ್ಷನರಿಯಲ್ಲಿ ಅವ್ರಿಗೆಲ್ಲ ಅರ್ಥ ಮಾಡ್ಸೋದು ಕಷ್ಟ ಆಗುತ್ತೆ. ನಮ್ಮ ಶ್ರೀಕಾಂತ್ ಸರ್, ನಮ್ಮ ಸುದೀಪ್ ಸರ್, ನಮ್ಮ ಶಿವಣ್ಣ ಸರ್, ಭಾಳ ಖುಷಿಯಾಗುತ್ತೆ ಸರ್ ಈ ಯೂನಿಟಿ ಪ್ರೆಸೆಂಟೇಷನ್ ಎಲ್ಲ. ನಿಮ್ಗೆ ಒಳ್ಳೇದಾಗಬೇಕು ಚಂದ್ರು ಸರ್, ಇದು ಬ್ಲ್ಯಾಕ್ ಬಸ್ಟರ್ ಇಟ್ಟು. ನನಗೆ ಗೊತ್ತಿರೋ ಪ್ರಕಾರ ಇತ್ತೀಚಿನ ದಿನಗಳಲ್ಲಿ 7 ಕೋಟಿ ಕನ್ನಡಿಗರು ಒಂದಾಗಿ ನಿಂತಿದ್ದು ಒಂದು ಸಿನಿಮಾಗಂದರೆ, ಇತ್ತೀಚೆ ಎಲ್ಲ ಬರ್ತಿರೋ ಸಿನಿಮಾಗಳ ಪರವಾಗಿ ನಿಲ್ತಿದ್ದಾರೆ. ಉಪ್ಪಿ ಸರ್ ನಿಮ್ಮ ಮುಂದಿನ ಸಿನಿಮಾನು ಬ್ಲ್ಯಾಕ್ ಬಸ್ಟರ್ ಹಿಟ್ ಆಗಲಿ ಅಂತ ಬಯಸ್ತೇನೆ. ಥ್ಯಾಂಕ್ ಯು ಚಂದ್ರು ಸರ್, ನಿಮ್ಗೆ ಒಳ್ಳೇದಾಗಲಿ.